ನಾನು 5 ವರ್ಷದಲ್ಲಿ ಈ ಕ್ಷೇತ್ರದಲ್ಲಿ ಏನೆಲ್ಲ ಕೆಲಸಗಳನ್ನು ಮಾಡಿದ್ದೇನೆ ಅಂಥೇಳಿ ನನ್ನ ಮತದಾರರಿಗೆ ಈ ಕ್ಷೇತ್ರದ ಜನರಿಗೆ ತಿಳಿಸಬೇಕು ಅಂಥೇಳಿ ಪ್ರವಾಸದ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೇನೆ. ಈಗಾಗಲೇ ಪುರುವರ ಹೋಬಳಿಯಲ್ಲಿ ಸುಮಾರು 80 ಹಳ್ಳಿಗಳಿಗೆ ಭೇಟಿ ಕೊಟ್ಟಿದ್ದೇನೆ. ಇವತ್ತು ಕೋರ ಹೋಬಳಿ ಪ್ರಾರಂಭ ಆಗಿದೆ. ಇಲ್ಲಿ ಕೂಡ ಒಂದು 85 ಹಳ್ಳಿಗಳಿದ್ದಾವೆ. 3 ದಿವಸದಲ್ಲಿ ಆ 85 ಹಳ್ಳಿಗಳಿಗೂ ಕೂಡ ಭೇಟಿ ಕೊಡ್ತೇನೆ. ಪ್ರತಿಯೊಂದು ಗ್ರಾಮದಲ್ಲಿಯೂ ಹೋಗಿ ನಾನು ಇಂಥ ಕೆಲಸ ನಿಮ್ಮೂರಿಗೆ ಮಾಡಿದ್ದೇನೆ ಅಂತ ಹೇಳುವಾಗ ನನಗೆ ಇನ್ನೂ ಹೆಚ್ಚು ಮಾಹಿತಿ ಬರುತ್ತೆ, ಇನ್ನೂ ಏನು ಕೆಲಸ ಆಗಬೇಕು ಅಂತಕ್ಕಂಥದ್ದು. ಒಂದು ಕಡೆ ಮಾಡಿರುವಂಥ ಕೆಲಸಗಳು, ಇನ್ನೊಂದು ಕಡೆ ಆಗಬೇಕಾಗಿರ್ತಕ್ಕಂಥ ಕೆಲಸಗಳು, ಜೊತೆಗೆ ಅನೇಕ ಸಮಸ್ಯೆಗಳನ್ನು ಕೂಡ ಅವರು ಹೇಳ್ತಾರೆ. ರೈತರು ಅವರಿಗಾಗಬೇಕಾದಂಥ ಸಮಸ್ಯೆಗಳು ಹೇಳ್ತಾರೆ. ಅವರಿಗೆ ಇನ್ಶೂರೆನ್ಸ್ ಬಂದಿಲ್ಲ, ಗೊಬ್ಬರ ಸಿಗ್ತಾ ಇಲ್ಲ, ಅಥವಾ ನಮಗೆ ಗೊಬ್ಬರದ ಸಬ್ಸಿಡಿ ಆಗ್ತಿಲ್ಲ, ಈ ಥರದ್ದು ಸಮಸ್ಯೆಗಳು, ಸಾಲ ಮನ್ನಾ ಆಗಿಲ್ಲ, ಬಡ್ಡಿ ರಹಿತ ಸಾಲ ಅಂತ ಹೇಳ್ತೀರಿ ನಮಗಿನ್ನೂ ಸರಿಯಾಗಿ ಆಗಲಿಲ್ಲ, ಇವೆಲ್ಲ ಹೇಳ್ತಾರೆ. ಹೆಣ್ಮಕ್ಳು ಅವರಿಗೆ ಆದಂಥ ಸಮಸ್ಯೆಗಳು ಹೇಳ್ತಾರೆ. ಇದು ಬಹುಶಃ ನಮಗೆಲ್ಲರಿಗೂ ಕೂಡ ಜನಪ್ರತಿನಿಧಿಗಳಿಗೆ ಅರ್ಥ ಆಗ್ತಕ್ಕಂಥದ್ದು. ಪ್ರತಿ ಕ್ಷೇತ್ರದಲ್ಲಿ ಇದು ನಾವು ಅರ್ಥ ಮಾಡಿಕೊಂಡ್ರೆ ಬಹುಶಃ ಗ್ರಾಮೀಣ ಭಾಗದಲ್ಲಿ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಜೊತೆಗೆ ಸ್ವಾಭಾವಿಕವಾಗಿ ಚುನಾವಣೆ ಬರ್ತಾ ಇದೆ, ಮುಂದಿನ ಸಂದರ್ಭದಲ್ಲಿ ನಮಗೆ ಸಹಾಯ ಮಾಡಿ, ಆಶೀರ್ವಾದ ಮಾಡಿ ಅಂತ ಕೂಡ ನಾನು ಈ ಪ್ರವಾಸದಲ್ಲಿ ಅವರನ್ನು ಕೇಳಿಕೊಂಡು ಮುಂದುವರಿತಾ ಇದ್ದೀನಿ. ಇದು ಇವತ್ತಿನ ಮಳೆಹಳ್ಳಿ ಗ್ರಾಮಕ್ಕೆ ಬಂದಿದ್ದೇನೆ. ಇದು ಮುಂದೆ ಸಂಜೆ ಅಷ್ಟೊತ್ತಿಗೆ ಒಂದು 25 ಹಳ್ಳಿಗಳಿಗೆ ಭೇಟಿ ಕೊಡ್ತಾ ಇದ್ದೇನೆ. ಈಗಾಗಲೇ 85 ಹಳ್ಳಿ ಮುಗಿದಿದೆ. ಈಗ ಪ್ರಾರಂಭ ಮಾಡಿದ್ದೇನೆ. ಇನ್ನು 3 ದಿವಸದಲ್ಲಿ 85 ಹಳ್ಳಿ ಇಲ್ಲಿ ಕೂಡ ಆಗುತ್ತೆ. ನಮ್ಮಲ್ಲಿ ಇರ್ತಕ್ಕಂಥದ್ದು ಸುಮಾರು ಒಂದು 510 ಹಳ್ಳಿಗಳಿದ್ದಾವೆ, ಮಜರೆ ಗ್ರಾಮಗಳನ್ನು ಸೇರಿಕೊಂಡು. ಅದೆಲ್ಲವನ್ನು ಕೂಡ ಭೇಟಿ ಕೊಡ್ತೇನೆ ನಾನು.